ಕಪಾಳಬೆಟ್ಟದಲ್ಲಿ ಯೇಸು ಕ್ರಿಸ್ತನ ಪ್ರತಿಮೆ ಸ್ಥಾಪನೆಯನ್ನು ವಿರೋಧಿಸಿ ಕನಕಪುರದಲ್ಲಿ ಮಾತನಾಡಿರುವ ಕಲಡ್ಕ ಪ್ರಭಾಕರ್ ಭಟ್ ಸಮುದಾಯಕ್ಕೆ ನೋವಾಗುವಂತೆ ನಡೆದುಕೊಂಡಿದ್ದಾರೆ ಅಂತ ವಿಧಾನ ಪರಿಷತ್ ಸದಸ್ಯ ಐವಂಟಿ ಸೋಜಾ ಹೇಳಿದರು. ದೇವರಿಗೆ ಯಾವ ಜಾಗವೂ ಬೇಕಾಗಿಲ್ಲ, ಆದರೆ ರಾಜಕೀಯ ಪ್ರೇರಿತವಾಗಿ ಅವರು ನೀಡಿರುವ ಹೇಳಿಕೆ ಪ್ರಪಂಚದಾದ್ಯಂತ ಇರುವ ಸಮುದಾಯದ ಜನರಿಗೆ ಮಾನಸಿಕ ವೇದನೆಯನ್ನು ನೀಡಿದೆ. ಕಪಾಳಬೆಟ್ಟದಲ್ಲಿ ಯೇಸು ಕ್ರಿಸ್ತನ ಪ್ರತಿಮೆ ಸ್ಥಾಪನೆ ಅಕ್ರಮ ಎಂದಾದರೆ ಈ ಬಗ್ಗೆ ಮುಖ್ಯಮಂತ್ರಿ ಯಡಿಯೂರಪ್ಪರವರ ಮನೆಯ ಎದುರಲ್ಲೋ ಅಥವಾ ವಿಧಾನಸಭೆಯ ಎದುರೋ ಪ್ರತಿಭಟಿಸಿ राजकीय गोंदल सृष्टि जनर मन विष बीज बित कार्य संविधान विरोधी अंत येसु क्रिस्त नाड़ू कृष्णन नाड़ मानसिकवा नमें नोवे प्रजे समस्त ದೇವರಿಗೆ ಯಾವುದೇ ಜಾಗ ಬೇಕಾಗಿಲ್ಲ, ಆಸ್ತಿ ಬೇಕಾಗಿಲ್ಲ, ಯಾವ ದೇವರಿಗೂ ಇಲ್ಲ, ಕೃಷ್ಣನಿಗೂ ಇಲ್ಲ, ಯೇಸುಕ್ರಿಸ್ತನಿಗೂ ಇಲ್ಲ, ಅಲ್ಲನಿಗೂ ಇಲ್ಲ. ಬಟ್ ವಿ ಹ್ಯಾವ್ ಕ್ರಿಯೇಟೆಡ್ ಎ ಪ್ಲೇಸ್ ಫಾರ್ ದೆಮ್ ಇನ್ ಅವರ್ ಹಾರ್ಟ್. ನಮ್ಮ ಮನಸ್ಸಿನಲ್ಲಿ ಜಾಗ ಮಾಡಿ. ಇವತ್ತು ನೀವು ಡಿ ಕೆ ಶಿವಕುಮಾರ್ ಅವರನ್ನು ಟಾರ್ಗೆಟ್ ಮಾಡಿ ಪೊಲಿಟಿಕಲಿ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀರಿ, ಮತ್ತು ಅಲ್ಲಿ ಬೇಕಾದ ರೀತಿಯಲ್ಲಿ ನೀವು ಕ್ರೈಸ್ತ ಸಮುದಾಯವನ್ನು ಬೈದಿದ್ದೀವಿ. ವಿ ಆರ್ ಎ ಮೈನರ್ ಮೈನಾರಿಟಿ ಇನ್ ದಿ ಕಂಟ್ರಿ, ಆದರೆ ಈ ದೇಶಕ್ಕೆ ದೊಡ್ಡ ಸೇವೆಯನ್ನು ಸಲ್ಲಿಸಿದ್ದೇವೆ ನಾವು. ಫ್ರಮ್ ದ ಕ್ರೈಸ್ತರು ಈ ದೇಶದಲ್ಲಿ ಎಲ್ಲರಂತೆ ಅವರು ಈ ದೇಶದ ಸೇವೆಯನ್ನು ಮಾಡಿದ್ದಾರೆ.